ಡಿಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ಪ್ರಕರಣವನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ನಡೆಯಿಂದ ಸಿಬಿಐಗೆ ಹಿನ್ನಡೆ ಆಗ್ತಾ ಇದೆ ಪ್ರಕರಣದಲ್ಲಿ ಸಿಬಿಐ ಮುಂದಿರೋ ಆಯ್ಕೆಗಳೇನು ಆಗಿದ್ರೆ ಸಿಬಿಐಗೆ ಆಯ್ಕೆಗಳೇ ಇಲ್ವಾ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಸಿಬಿಐ ತನಿಖೆಗೆ ವಹಿಸಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತನಿಖೆಗೆ ನೀಡಿದ್ದಂತ ಆದೇಶವನ್ನ ಹಿಂಪಡೆಯೋದಕ್ಕೆ ಮುಂದಾಗಿರೋದು ಅಂದ್ರೆ ತನಿಖೆ ಮಾಡಬಹುದು ಅಂತ ಅನುಮತಿ ಇತ್ತಲ್ಲ ರಾಜ್ಯ ಸರ್ಕಾರದಿಂದ ಅದನ್ನ ರದ್ದು ಮಾಡೋದಕ್ಕೆ ಮುಂದಾಗಿರೋದು ಹಾಗಿದ್ರೆ ಸಿಬಿಐ ಈಗ ಏನು ಮಾಡಬಹುದು ಸಿಬಿಐ ಮುಂದಿರುವಂತ ಆಯ್ಕೆಗಳೇನೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಹೈಕೋರ್ಟ್ ಮೊರೆ ಹೋಗುತ್ತಾ ಆರೋಪದಿಂದ ಡಿಕೆಶಿ ಪಾರಾಗೋದಕ್ಕೆ ಇದು ರಹದಾರಿನ ಒಂದು ಕೋರ್ಟ್ ಮೊರೆ ಹೋಗಿದ್ರು ಈಗಾಗಲೇ ಇದನ್ನ ತನಿಖೆಗೆ ತಡೆಯೊಡ್ಡಬೇಕು ಕೋರ್ಟ್ ಇದಕ್ಕೆ ಅವಕಾಶ ಮಾಡ್ಕೊಡಬಾರದು ಅಂತ ಒಂದು ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ರು ಅದನ್ನ ಕೋರ್ಟ್ ಈಗಾಗಲೇ ವಜಾ ಮಾಡಿತ್ತು ಇನ್ನೊಂದು ಹಾಗೆ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳ 29ನೇ ತಾರೀಕು ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ ಅದೇ ಸಂದರ್ಭದಲ್ಲಿ ಸಂಪುಟದಲ್ಲಿ ಈ ನಿರ್ಧಾರವನ್ನು ಅಧಿಕೃತವಾಗಿ ಕೈಗೊಂಡು ಅದನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕು ಅನ್ನೋದು ಸದ್ಯ ಸರ್ಕಾರದ ಚಿಂತನೆಯಾಗಿರುವಂಥದ್ದು ಒಂದು ಕಡೆ ಈ ಕಾನೂನಾತ್ಮಕವಾಗಿ ಅಥವಾ ಕಾನೂನಿನಲ್ಲಿರುವ ಲೋಪಗಳೇನಿದೆ ಅದನ್ನು ಬಳಸಿಕೊಂಡು ಸರ್ಕಾರ ಈ ಮಾರ್ಗವನ್ನು ಹುಡುಕಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ಸಿಬಿಐ ತನಗಿರುವಂಥ ಆಯ್ಕೆಗಳೇನು ಕಾನೂನಾತ್ಮಕವಾಗಿ ಈಗ ಕೋರ್ಟ್ನ ಮೊರೆ ಹೋಗೋದಿರಬಹುದು ಈಗಾಗಲೇ ಪ್ರಕರಣದ ತನಿಖೆ ಒಂದು ಹಂತಕ್ಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಸೋ ಹಂತಕ್ಕೆ ಬಂದಿರುವಾಗ ಈಗ ಅದಕ್ಕೆ ಕೊಟ್ಟಿದ್ದಂಥ ಆದೇಶವನ್ನು ಅಥವಾ ಅನುಮತಿಯನ್ನು ಹಿಂಪಡೆಯುವಂಥದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಬಹುದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ